नमस्कार ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ YouTube ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಒಂದು ವೇಳೆ ನೀವು ನಿಮ್ಮ ಲೈಫ್ ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಟ್ಟಿದ್ರೆ ಚಾನೆಲ್ ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ತುಂಬಾನೇ ಅಪರೂಪ ಮತ್ತು ಅದ್ಭುತ ಜ್ಞಾನದ ಬಗ್ಗೆ ತಿಳಿಸಲಿದ್ದೇವೆ ಹಾಗಾಗಿ ಈ ವಿಡಿಯೋವನ್ನ ನೀವು ಅಂತ್ಯದವರೆಗೆ ನೋಡಿ ಸ್ನೇಹಿತರೆ ಹೇಳಲಾಗುತ್ತೆ ಈ ಐದು ಅಕ್ಷರಗಳ ಹೆಸರಿನಿಂದ ಪ್ರಾರಂಭವಾಗುವಂತ ವ್ಯಕ್ತಿಯು ಜನ್ಮದಿಂದಲೇ ಮಾಲೀಕರಾಗಿರ್ತಾರೆ ಸ್ನೇಹಿತರೆ ಈ ಐದು ಅಕ್ಷರಗಳಲ್ಲಿ ನಿಮ್ಮ ಹೆಸರು ಸಹ ಇರಬಹುದು ಹಾಗಾಗಿ ಸ್ನೇಹಿತರೆ ಈ ವಿಡಿಯೋವನ್ನ ಅಂತ್ಯದವರೆಗೆ ನೋಡಿ ಸ್ನೇಹಿತರೆ ಯಾವಾಗ ವ್ಯಕ್ತಿಯ ಜನ್ಮವಾಗುತ್ತೋ ಆಗ ಅವರ ಜನ್ಮದಿಂದಲೇ ನಾಮಕರಣ ಮಾಡಿಬಿಡುತ್ತಾರೆ ಯಾವ ಹೆಸರನ್ನ ಜನ್ಮದ ಸಮಯದಲ್ಲಿ ಇಡಲಾಗುತ್ತೋ ಅದೇ ಹೆಸರಿನಿಂದ ಜಗತ್ತು ಆ ವ್ಯಕ್ತಿಯನ್ನ ಗುರುತಿಸುತ್ತದೆ ಮತ್ತು ಅದೇ ಹೆಸರಿನಿಂದ ಕರೆಯುತ್ತದೆ ಸ್ನೇಹಿತರೆ ಇಲ್ಲಿ ವ್ಯಕ್ತಿಯ ಹೆಸರಿನಲ್ಲಿ ತುಂಬಾ ರೀತಿಯ ವಿಶೇಷತೆಗಳು ಒಳಗೊಂಡಿರುತ್ತವೆ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಹೆಸರಿನ ಮೊದಲನೇ ಅಕ್ಷರ ನಿಮ್ಮ ಜೀವನದ ಮೇಲೆ ಅಧಿಕವಾಗಿ ಪ್ರಭಾವ ಬೀರುತ್ತದೆ ಹೆಸರಿನ ಮೊದಲನೇ ಅಕ್ಷರದಿಂದ ನಮಗೆ ಹಲವಾರು ರೀತಿಯ ಮಾಹಿತಿಗಳು ಸಿಗುತ್ತವೆ ಯಾವಾಗ ವ್ಯಕ್ತಿಯು ಪ್ರಾರಂಭದಲ್ಲಿ ವಿದ್ಯಾಭ್ಯಾಸ ಮಾಡಲು ಹೋಗ್ತಾರೋ ಎಲ್ಲಕ್ಕಿಂತ ಮೊದಲು ಅವರ ಹೆಸರನ್ನೇ ಕೇಳಲಾಗುತ್ತೆ ಈ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಆದರೆ ಕೆಲವು ಜನರು ಯಾವ ರೀತಿ ಇರ್ತಾರೆಂದ್ರೆ ಅವರು ಮಾಲೀಕರಾಗಲು ಜನ್ಮವೆತ್ತಿರ್ತಾರೆ ಇಂದು ನಾವು ನಿಮಗೆ ಆ ಐದು ಹೆಸರಿನ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಲಿದ್ದೇವೆ ಇಂದವರು ಮಾಲೀಕರಾಗುವ ಕನಸುಗಳನ್ನು ಕಾಣ್ತಾ ಇರ್ತಾರೆ ಮತ್ತು ತಮ್ಮ ಕನಸುಗಳನ್ನು ಪೂರ್ತಿಯೂ ಮಾಡುತ್ತಾರೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನೆಲ್ ಗೆ ನೀವು ಹೊಸದಾಗಿ ಭೇಟಿಯಾಗಿದ್ರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿರೋ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಇದರಿಂದ ದಿನವೂ ಹೊಸ ವಿಡಿಯೋಗಳನ್ನ ಮಿಸ್ ಮಾಡದೆ ಮೊದಲು ನೋಡಬಹುದು ನಂಬರ್ 1 ಎಲ್ಲಕ್ಕಿಂತ ಮೊದಲು ಸಿ ಅಕ್ಷರ ಹೆಸರಿರುವ ವ್ಯಕ್ತಿಗಳು ಸ್ನೇಹಿತರೆ ಯಾರ ಹೆಸರು ಸಿ ಅಕ್ಷರದಿಂದ ಪ್ರಾರಂಭವಾಗುತ್ತೋ ಹೆಚ್ಚಾಗಿ ವ್ಯವಹಾರದ ಬಗ್ಗೆ ಯೋಚಿಸುತ್ತಿರ್ತಾರೆ ಸ್ನೇಹಿತರೆ ಈ ಹೆಸರಿನ ವ್ಯಕ್ತಿಗಳು ಇನ್ನೊಬ್ಬರ ಕೆಲಸ ಮಾಡಲು ಇಷ್ಟಪಡೋದಿಲ್ಲ ಇವರು ತಮ್ಮ ಸ್ವಂತ ವ್ಯವಹಾರವನ್ನು ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಇವರ ಇದೆ ಒಂದು ಯೋಚನೆ ಕಾರಣದಿಂದ ಇವರು ನೌಕರಿಯನ್ನು ಸಹ ಮಾಡೋದಿಲ್ಲ ಬದಲಿಗೆ ಮಾಲೀಕರಾಗಲು ಇವರ ಜನ್ಮವಾಗಿರುತ್ತೆ ನಂಬರ್ 2 ಎಚ್ ಅಕ್ಷರದಿಂದ ಸ್ಟಾರ್ಟ್ ಆಗುವ ಹೆಸರಿನ ವ್ಯಕ್ತಿಗಳು ಸ್ನೇಹಿತರೆ ಯಾರ ಹೆಸರು ಎಚ್ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೋ ಇಂಥವರು ಯಾವುದಾದ್ರೂ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಲು ವ್ಯವಹಾರವನ್ನು ಸ್ಟಾರ್ಟ್ ಮಾಡಲು ಇಲ್ಲ ಹಣವನ್ನು ಸಂಗ್ರಹಿಸುವಂಥ ಯೋಚನೆಗಳನ್ನು ಇಟ್ಕೊಂಡಿರ್ತಾರೆ ಸ್ನೇಹಿತರೆ ಇವರು ವ್ಯವಹಾರದ ಕ್ಷೇತ್ರದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ ಮತ್ತು ಇವರು ತಮ್ಮದೇ ಸ್ವಂತ ಕೆಲಸವನ್ನು ಮಾಡಲು ತುಂಬಾ ಇಷ್ಟಪಡ್ತಾರೆ ನಂಬರ್ 3 ಸ್ನೇಹಿತರೆ ಯಾರ ಹೆಸರಿನ ಮೊದಲ ಅಕ್ಷರ ಎಂ ಇರುತ್ತೋ ಇವರು ತುಂಬಾ ಬುದ್ಧಿವಂತ ಮತ್ತು ಚತುರರಾಗಿರ್ತಾರೆ ಇವರು ಯಾವುದೇ ಕಾರ್ಯವನ್ನಾಗಲಿ ತಮ್ಮ ಬುದ್ಧಿಯನ್ನು ಬಳಸಿಯೇ ಮಾಡ್ತಾರೆ ಮತ್ತು ಇವರು ಸಾಹಸಿಗಳು ಕೂಡ ಆಗಿರ್ತಾರೆ ಇವರು ತಮ್ಮನ್ನು ತಾವು ಯಾವುದೇ ಮಾಲೀಕನಿಗಿಂತ ಕಡಿಮೆ ಅಂತ ತಿಳಿಯೋದಿಲ್ಲ ಇಂಥವರು ಸ್ವಂತ ವ್ಯಾಪಾರಗಳನ್ನು ಸಹ ನಡೆಸ್ತಾರೆ ನಂಬರ್ 4 ಸ್ನೇಹಿತರೆ ಯಾವ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರ ಎಸ್ ಆಗಿರುತ್ತೋ ಇವರು ಮಾಲೀಕರಾಗಲಂತೆ ಜನ್ಮ ಎತ್ತಿರ್ತಾರೆ ಈ ಮಾತಿನ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಸಹ ಹೇಳಲಾಗಿದೆ ಅದು ಈ ಹೆಸರಿನ ವ್ಯಕ್ತಿಗಳು ಜನ್ಮದಿಂದಲೇ ಮಾಲೀಕರಾಗಿರ್ತಾರೆ ಇವರು ಮುಂದೆ ಸಾಗಿ ತಮ್ಮ ವ್ಯವಸಾಯವನ್ನು ಸ್ಥಾಪಿಸ್ತಾರೆ ಇವರು ಇನ್ನೊಬ್ಬರ ರೀತಿ ನೌಕರಿಯನ್ನು ಮಾಡಲು ಇಷ್ಟಪಡೋದಿಲ್ಲ ಇವರು ತಮ್ಮ ಜೀವನವನ್ನು ವ್ಯವಸಾಯವನ್ನು ಮುಂದೆ ಬರೆಸಲು ಗುರಿಪಾಗಿ ಇಡ್ತಾರೆ ನಂಬರ್ 5 ಯಾರ ಹೆಸರಿನ ಮೊದಲ ಅಕ್ಷರ ವಿ ಆಗಿರುತ್ತೋ ಇವರು ತುಂಬಾ ಶ್ರಮ ಪಡುವಂಥ ವ್ಯಕ್ತಿಗಳಾಗಿರ್ತಾರೆ ಮತ್ತು ಇವರ ಬುದ್ಧಿಶಕ್ತಿ ತುಂಬಾ ಹೆಚ್ಚಿರುತ್ತೆ ಹೆಚ್ಚಾಗಿ ಈ ಹೆಸರಿನ ವ್ಯಕ್ತಿಗಳು ವ್ಯವಸಾಯದ ಕ್ಷೇತ್ರಗಳಲ್ಲಿ ಹೊಂದಿಕೊಂಡಿರ್ತಾರೆ ಮತ್ತು ಸ್ನೇಹಿತರೆ ಇಂಥ ಜನರು ಎಂದಿಗೂ ಮಾಲೀಕರಾಗಿಯೇ ಇರ್ತಾರೆ ಜೊತೆಗೆ ಇವರ ಬುದ್ಧಿಶಕ್ತಿಯು ತುಂಬಾ ಇಂಪ್ರೂವ್ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಆಗಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ಕೆಳಕಂಡ ರೀತಿಯಲ್ಲಿ ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಗುರುಗಳಿಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ